ಎಲ್ರಿಗೂ ನಮಸ್ಕಾರ ನಾನು ಮಧು ಫ್ರಮ್ ಮಧು ಸೋಷಿಯಲ್ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ವೀಕ್ಷಕರೇ ಚಿತ್ರದುರ್ಗದ ಜ್ಯೋತಿರಾಜ್ ಆಲಿಯಾಸ್ ಕೋತಿರಾಜ್ ಈ ಒಂದು ಹೆಸರು ನಮ್ಮ ಭಾರತ ದೇಶದಲ್ಲಿ ಮಾತ್ರವಲ್ಲದೆ ಪ್ರಪಂಚದ ನಾನಾ ದೇಶಗಳಲ್ಲಿ ಕೂಡ ಚಿರಪರಿಚಿತ ಇನ್ನು ನನ್ನ ಜೀವನದಲ್ಲಿ ಎಲ್ಲ ಮುಗೀತು ನನ್ನ ಕೈಯಲ್ಲಿ ಏನೂ ಮಾಡೋಕೆ ಆಗೋದಿಲ್ಲ ನನ್ನ ಕತೆ ಅಷ್ಟೇ ಅಂತ ಅಂದ್ಕೊಳ್ಳೋ ಎಷ್ಟೋ ಯುವಕರಿಗೆ ಇವರ ಈ ಒಂದು ಕತೆ ತುಂಬಾ ಸ್ಫೂರ್ತಿದಾಯಕವಾಗಿದೆ ದಯವಿಟ್ಟು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಇದರಿಂದ ನಿಮಗೂ ಒಂದು ಸ್ವಲ್ಪ ಹೊಸ ಚೈತನ್ಯವನ್ನು ಬರುವುದು ವೀಕ್ಷಕರೇ ಜ್ಯೋತಿರಾಜ್ ಹುಟ್ಟಿದ್ದು ತಮಿಳುನಾಡಿನಲ್ಲಿ ಅವರಿಗೆ ಮೂರು ವರ್ಷ ಮಗುವಿದ್ದಾಗ ಜಾತ್ರೆ ಸಮಯದಲ್ಲಿ ಅವರು ಕಳೆದು ಹೋಗ್ತಾರೆ ಆದರೆ ಅಲ್ಲಿಂದ ಕರ್ನಾಟಕಕ್ಕೆ ಹೇಗೆ ಬಂದರು ಅಂತ ಅವರಿಗೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ಒಂದು ಕುಟುಂಬಕ್ಕೆ ಮೂರು ವರ್ಷ ಮಗುವಿದ್ದಾಗ ಸಿಗ್ತಾರೆ ಅವರು ಆ ಮಗುವನ್ನು ತಮ್ಮ ಜೊತೆ ಕರೆದುಕೊಂಡು ಹೋಗಿ ಸಾಕ್ತಾರೆ ನಂತರ ಬೆಳೆದು ದೊಡ್ಡವರಾದ ಮೇಲೆ ಗಾರೈ ಕೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರ್ತಾರೆ ಒಂದು ದಿನ ಅವರನ್ನು ಸಾಕಿದ ಅವರ ಅಪ್ಪ ಅಮ್ಮ ಅವರದ್ದು ಏನೂ ತಪ್ಪಿಲ್ಲ ಅಂದರೂ ಕೂಡ ಯಾವುದೋ ಒಂದು ಕಾರಣಕ್ಕೆ ಅವರನ್ನು ಮನೆಯಿಂದ ಹೊರಗೆ ಹಾಕ್ತಾರೆ ನಂತರ ಆ ಒಂದು ಘಟನೆ ಅವರ ಮನಸ್ಸಿನಲ್ಲಿ ತುಂಬಾ ಪರಿಣಾಮವನ್ನು ಬೀರುತ್ತೆ ನನ್ನನ್ನು ಸಾಕಿದ ಅಪ್ಪ ಅಮ್ಮನೇ ಹೊರಗೆ ಹಾಕಿದ ಮೇಲೆ ನನಗೆ ಹಿನ್ನೆಹಾರಿದ್ದಾರೆ ಇಲ್ಲಿಗೆ ನನ್ನ ಕತೆ ಮುಗೀತು ಅಂತ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಚಿತ್ರದುರ್ಗದ ಕೋಟೆ ಹತ್ತಿರ ಹೋಗ್ತಾರೆ ಅಲ್ಲಿ ಎರಡು ರೀತಿಯಲ್ಲಿ ಸಾವಿದಕ್ಕೆ ಪ್ರಯತ್ನ ಪಡ್ತಾರೆ ಆ ಎರಡೂ ಪ್ರಯತ್ನದಲ್ಲಿ ಅವರು ಸಾಯೋದಿಲ್ಲ ನಂತರ ಕೊನೆಯ ತೀರ್ಮಾನವನ್ನು ಮಾಡಿ ಒಂದು ದೊಡ್ಡ ಬಂಡಿ ಮೇಲೆ ಹತ್ತುವುದಕ್ಕೆ ಪ್ರಯತ್ನ ಪಡ್ತಾರೆ ಅಲ್ಲಿಂದ ಬೀಳಬೇಕು ಅನ್ನುವಷ್ಟರಲ್ಲಿ ಕೆಳಗಿನಿಂದ ಸುಮಾರು ನೂರಾರು ಜನ ಅವರನ್ನು ನೋಡ್ತಾ ಇರ್ತಾರೆ ಜನರೆಲ್ಲ ಇವನಾರ ಸ್ಪೋರ್ಟ್ಸ್ ಮ್ಯಾನ್ ಇರಬೇಕು ಟ್ರೈಂಬರ್ ಇರಬೇಕು ಅಂತೇಳಿ ಅವರನ್ನು ನೋಡಿ ಚಪ್ಪಳಿ ಹೊಡಿತಾ ಇರ್ತಾರೆ ಅದನ್ನು ನೋಡಿದ ಜ್ಯೋತಿರಾಜ್ಗೆ ಒಂದು ಕಡೆ ಆಶ್ಚರ್ಯವಾಗುತ್ತೆ ಅಷ್ಟೂ ಜನರ ಮಧ್ಯೆ ಅಲ್ಲಿಂದ ಬಿಂದು ಸಾಯೋದಕ್ಕೆ ಆತನಿಗೆ ಮನಸ್ಸು ಬರುವುದಿಲ್ಲ ಮೀರಿಂದ ಕೆಳಗಿಡಿದು ಬರ್ತಾರೆ ಆಗ ಅಲ್ಲಿದ್ದ ಜನ ಜ್ಯೋತಿರಾಜ್ನನ್ನು ನೀವು ಸ್ಪೋರ್ಟ್ಸ್ ಮ್ಯಾನ ನೀವೇನಾದರೂ ಟ್ರೈನಿಂಗ್ ತಗೊಳ್ತಾ ಇದ್ದೀರಾ ಇಲ್ಲಿ ಅಂತ ಕೇಳಿದಾಗ ಆವಾಗ ಏನು ಉತ್ತರ ಕೊಡಬೇಕು ಅಂತೇಳಿ ಗೊತ್ತಾಗದೆ ವಾಪಸ್ ಬರ್ತಾರೆ ನಂತರ ದೂರ ಹೋಗಿ ಒಂದು ಜಾಗದಲ್ಲಿ ಕುತ್ಕೊಂಡು ಯೋಚನೆ ಮಾಡ್ತಾರೆ ಇದು ಒಂದು ಸ್ಪೋರ್ಟ್ಸ್ ಇರುವುದ ಇದೇನಾದರೂ ಒಂದು ಕಲೆನಾ ನಾನು ಬಂಡೆ ಮೇಲಕ್ಕೆ ಹೋದ ಮೇಲೆ ಜನರಲ್ಲೂ ಕೂಡ ನನ್ನನ್ನು ನೋಡಿ ಚಪ್ಪಾಳೆ ತಟ್ಟಿದ್ರು ನಾನು ಯಾಕೆ ಇದನ್ನೇ ಮುಂದುವರಿಸಬಾರದು ಅಂಥೇಳಿ ಮನಸ್ಸನ್ನು ಬದಲಾಯಿಸಿಕೊಂಡು ನಂತರ ಇದನ್ನೇ ಜೀವನದ ವೃತ್ತಿಯನ್ನಾಗಿ ಬದಲಾಯಿಸಿಕೊಳ್ತಾರೆ ಬಂಡೆ ಎತ್ತುವುದನ್ನು ಕೋತಿಗಳನ್ನು ನೋಡಿ ಕಲಿತಾ ಇದ್ದರು ಅವು ಬಂಡೆ ಹತ್ತಬೇಕಾದ್ರೆ ಅವುಗಳನ್ನೇ ನೋಡಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಇವರಿಗೆ ಮಾರ್ಗದರ್ಶಕರಾಗಲಿ ಗುರುಗಳಾಗಲಿ ಯಾರೂ ಇಲ್ಲ ಅಲ್ಲಿನ ಕೋತಿಗಳನ್ನು ನೋಡಿ ಬಂಡೆ ಹೇಗೆ ಎತ್ತಬೇಕು ಅನ್ನೋದನ್ನು ಕಲಿತಾ ಇದ್ದರು ನಂತರ ಚಿತ್ರದುರ್ಗಕ್ಕೆ ಬರುವ ಪ್ರವಾಸಿಗರ ಹೆದರು ಬಂಡೆ ಎತ್ತುವುದನ್ನು ಶುರು ಮಾಡ್ತಾರೆ ಅದನ್ನು ನೋಡಿದ ಜನರು ಇವರನ್ನು ಎಂಕರೇಜ್ ಮಾಡಿ ಚಪಾಳಿ ತರ್ತಾರೆ ನಂತರ ತಮ್ಮ ಕೈಯಲ್ಲಿ ಇದ್ದಂತಹ ಹತ್ತು ಐವತ್ತು ನೂರು ಐನೂರು ಕೊಟ್ಟು ಅವರ ಕಲೆಯನ್ನು ಪ್ರೋತ್ಸಾಹಿಸುತ್ತಾರೆ ನಂತರ ಅವರು ಪ್ರಾಕ್ಟೀಸನ್ನು ಜಾಸ್ತಿ ಮಾಡ್ತಾರೆ ಅವರು ಯಾವ ಮಟ್ಟಕ್ಕೆ ಬೆಳೀತಾರೆ ಅಂದರೆ ಚಿತ್ರದುರ್ಗದ ಕೋಟೆಯಲ್ಲಿ ಇವರೇ ಮುಖ್ಯ ಕೇಂದ್ರ ಬಿಂದುವಾಗಿ ಜನರ ಮನಸ್ಸಲ್ಲಿ ಉಳಿತಾರೆ ಆ ಮಟ್ಟಕ್ಕೆ ಇವರು ಬೆಳೀತಾರೆ ಪ್ರಪಂಚದ ದೊಡ್ಡ ದೊಡ್ಡ ಚಾನಲ್ನವರು ಕೂಡ ಬಂದು ಇವರನ್ನು ಇಂಟ್ರೂ ಮಾಡ್ತಾರೆ ಮತ್ತು ಯಾವುದೇ ಒಂದು ಅಗತ್ಯ ಕ್ರಮ ಕೈಗೊಳ್ಳದೇ ಬೇರೆ ಬೇರೆ ದೇಶಗಳಲ್ಲಿ ಕರ್ನಾಟಕದ ಚಿತ್ರದುರ್ಗದ ಜ್ಯೋತಿರಾಜ್ ಅಲಿಯಾಸ್ ಕೋತಿರಾಜ್ ಎನ್ನುವ ವ್ಯಕ್ತಿ ಬಂಡೆಗಳನ್ನು ಹತ್ತುತ್ತಿದ್ದಾರೆ ಎಂದು ಇಡೀ ಪ್ರಪಂಚಕ್ಕೆ ಸುದ್ದಿ ಆಗ್ತಾರೆ ಇವರ ಮೇಲೆ ತುಂಬ ಡಾಕ್ಯುಮೆಂಟರಿಗಳು ಕೂಡ ಮಾಡಿದ್ದಾರೆ ಪ್ರಪಂಚದಲ್ಲಿ ಯಾವುದೇ ಅಗತ್ಯ ಕ್ರಮ ಕೈಗೊಳ್ಳದೇ ದೊಡ್ಡ ದೊಡ್ಡ ಬಂಡೆಗಳನ್ನು ಒತ್ತುವವರು ಸುಮಾರು ಏಳು ಜನ ಇದ್ದಾರೆ ಅವರುಗಳಲ್ಲಿ ಪ್ರಮುಖವಾಗಿ ನಮ್ಮ ಜ್ಯೋತಿರಾಜ್ ಕೂಡ ಬರ್ತಾರೆ ನಂತರ ಅವರು ಈ ಒಂದು ಕಲೆಯನ್ನು ನನ್ನಲ್ಲಿ ಅಂತ್ಯವಾಗಬಾರದು ಎಂದು ಅನೇಕ ಬಡ ಅನಾಥ ಮಕ್ಕಳಿಗೂ ಪ್ರಯೋಜನವಾಗಲೆಂದು ಇವರೇ ಸ್ವತಃ ಉಚಿತವಾಗಿ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ ಅದರಲ್ಲಿ ಕೆಲವರು ಮಿಲಿಟರಿಗೆ ಜಾಯ್ನ್ ಆಗಿದ್ದಾರೆ ಇನ್ನೂ ಕೆಲವರು ಪೊಲೀಸ್ ಕೆಲಸಕ್ಕೆ ಜಾಯ್ನ್ ಆಗಿದ್ದಾರೆ ಇವತ್ತಿಗೂ ಕೂಡ ಸುಮಾರು ಇಪ್ಪತ್ತರಿಂದ ಮೂವತ್ತಕ್ಕೂ ಹೆಚ್ಚು ಜನರಿಗೆ ಟ್ರೈನಿಂಗ್ ಕೊಟ್ಟು ಇವರು ಓದಿಸ್ತಾ ಇದ್ದಾರೆ ಮನೆಯಿಂದ ಸಾಕು ಮಗನನ್ನು ಹೊರಹಾಕಿದ ತಂದೆ ತಾಯಿಯವರೇ ಜ್ಯೋತಿರಾಜ್ನ ಬಳಿ ಬಂದು ದಯವಿಟ್ಟು ನಮ್ಮ ಮನೆಗೆ ಬಂದುಬಿಡು ನಿಂದೇನು ತಪ್ಪಿಲ್ಲ ಅಂತೇಳಿ ಕರೀತಾರೆ ಆಗ ಜ್ಯೋತಿರಾಜರವರು ಅವರ ಜೊತೆ ಮನೆಗೆ ಹೋಗ್ತಾರೆ ಈಗಲೂ ಸಹ ಅವರ ಮನೆಯ ಸಂಪೂರ್ಣ ಜವಾಬ್ದಾರಿಯನ್ನು ನೋಡ್ಕೊಳ್ತಾ ಇದ್ದಾರೆ ಇದುವರೆಗೆ ಜ್ಯೋತಿರಾಜ್ರವರು ನಮ್ಮ ಕರ್ನಾಟಕ ಮಾತ್ರವಲ್ಲದೆ ವಿದೇಶಗಳಲ್ಲಿ ಸಹ ಅನೇಕ ರೀತಿಯ ಸಾಹಸಗಳನ್ನು ಮಾಡಿದ್ದಾರೆ ಅದರಲ್ಲಿ ನಮ್ಮ ಕರ್ನಾಟಕದ ಅತಿ ಎತ್ತರದ ಜಲಪಾತವಾದ ಎಂಟುನೂರ ಅಡಿ ಎತ್ತರದ ಜೋಗ ಜಲಪಾತವನ್ನು ಅದರ ಹರಿವಿನ ವಿರುದ್ಧವಾಗಿ ಹೇರಿದ ಏಕೈಕ ವ್ಯಕ್ತಿ ಎಂದರೆ ಜ್ಯೋತಿರಾಜ್ ಹೋಬ್ರೆ ಹುಬ್ಬಳ್ಳಿಯಲ್ಲಿ ಮೂರು ಸಾವಿರ ಮಠದ ಗಡಿಯಾರ ಗೋಪುರವನ್ನು ಕೇವಲ ಹದಿನೈದು ನಿಮಿಷಗಳಲ್ಲಿ ಪೂರ್ಣಗೊಳಿಸಿದ್ದಾರೆ ಜೋಗ ಜಲಪಾತದ ಕೆಳಗಡೆ ಬಿದ್ದ ಜನರ ದೇಹವನ್ನು ರಕ್ಷಿಸಲು ಅಥವಾ ಹಿಂಪಡೆಯಲು ಹಲವಾರು ಬಾರಿ ಹೋಗಿದ್ದಾರೆ ಮತ್ತು ನಮ್ಮ ಚಿತ್ರದುರ್ಗದ ಸುತ್ತಮುತ್ತ ಯಾರಾದರೂ ನೀರಿನಲ್ಲಿ ಸಿರುಕಾಗಿಕೊಂಡವರ ರಕ್ಷಣೆಗೂ ಸಹ ಇವರ ಗಮನಕ್ಕೆ ಬಂದರೆ ಸ್ವತಃ ಅವರೇ ಹೋಗ್ತಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜ್ಯೋತಿರಾಜ್ ಆಲಿಯಾಸ್ ಕೋತಿರಾಜ್ ಎಂಬ ಚಿತ್ರದಲ್ಲಿ ಮೊದಲ ಬಾರಿಗೆ ನಾಯಕ ನಟರಾಗಿ ಕಾಣಿಸಿಕೊಂಡಿದ್ದಾರೆ ಈಗ ಎರಡನೇ ಚಿತ್ರದಲ್ಲಿ ನಟನೆ ಮಾಡ್ತಾ ಇದ್ದಾರೆ ಇನ್ಕ್ರೆಡಿಬಲ್ ಮಂಕಿ ಮ್ಯಾನ್ ಎನ್ನುವ ಚಿತ್ರೀಕರಣ ಮಾಡ್ತಾ ಇದ್ದಾರೆ ಈ ಚಿತ್ರ ತಂಡಕ್ಕೆ ಮತ್ತು ಜ್ಯೋತಿರಾಜರವರಿಗೆ ಈ ಚಿತ್ರ ಸಾಕಷ್ಟು ಯಶಸ್ಸು ತಂದುಕೊಡಲಿ ಎಂದು ಈ ಮೂಲಕ ಆರೈಸುತ್ತಿದ್ದೇವೆ ನನಗೆ ಜೀವನ ಸಾಕು ಈ ಪ್ರಪಂಚದಲ್ಲಿ ಯಾರೂ ಅಂತ ಸಾಯೋದಕ್ಕೆ ಹೊರಟಿದ್ದ ವ್ಯಕ್ತಿ ಇವತ್ತು ಇಷ್ಟು ಎತ್ತರಕ್ಕೆ ಬೆಳೆದಿರೋದು ಸಾಮಾನ್ಯದ ಮಾತಲ್ಲ ಕೆಲವು ಕಹಿ ಘಟನೆಗಳು ನಡೆದೇ ನಡೆಯುತ್ತೆ ಆ ಒಂದು ಕಾರಣಕ್ಕೋಸ್ಕರ ತಪ್ಪು ನಿರ್ಧಾರ ತಗೊಂಡ್ರೆ ನಮ್ಮ ದೇಹ ಮಣ್ಣಲ್ಲಿ ಕುಳಿತು ಹೋಗುತ್ತೆ ವಿನಃ ಅದರಿಂದ ಯಾವುದೇ ಸಾಧನೆ ಮಾಡೋದಕ್ಕೆ ಆಗೋದಿಲ್ಲ ನೀವು ಪ್ರಪಂಚನೇ ತಿರುಗಿ ನೋಡೋ ಥರ ಸಾಧನೆ ಮಾಡಬೇಕಂತೇನಿಲ್ಲ ನಿಮ್ಮನ್ನು ಯಾರು ಕೀಳಾಕಂಡಿರ್ತಾರೋ ಕಂಡಿರ್ತಾರೋ ಅವಮಾನ ಮಾಡಿರ್ತಾರೋ ಅಂತಹವರ ಮುಂದೆ ನೀವು ಚೆನ್ನಾಗಿ ಬದುಕಿದರೆ ಅದೇ ಒಂದು ದೊಡ್ಡ ಸಾಧನೆ ಅಂತ ಹೇಳ್ತಾ ಈ ವಿಡಿಯೋವನ್ನು ಹಿಣಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಸಿಗೋಣ ಧನ್ಯವಾದಗಳು ಮದುವೆ ಸಸು ಕಡೆ ನಮ್ಮ ಯೂಟ್ಯೂಬ್ ಚಾನಲ್ ಅವರಿಗೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡಿ ನೋ ಅಡ್ವೆಂಚರ್ ಮಂಕಿ ಕ್ಲಬ್ ಅಂತ ಚಾನಲ್ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಥ